ಚಾನಲ್ಗೆ ಸ್ವಾಗತ। ಇವತ್ತಿನ ದಿವಸ 12ನೇ ತಾರೀಖು ಜನವರಿ ಭಾನುವಾರ ಎಲ್ಲಿದ್ದೀನಿ ಅಂತ ಕೇಳಿದ್ರೆ ಸಾವಂದುರ್ಗ ಇಲ್ಲಿಗೆ ಟ್ರೆಕ್ಕಿಂಗ್ ಗೆ ಬಂದಿದ್ದೀನಿ। ಒಂದು ಗ್ರೂಪ್ ಜೊತೆಗೆ ತೋರಿಸ್ತೀನಿ ಆ ಗ್ರೂಪ್ ನಲ್ಲಿ ಯಾರು ಇದ್ದಾರೆ ಅಂತ ಹೇಳಿ। ಭಾನುವಾರ ದಿವಸ ಇವತ್ತಿನ ದಿವಸ ಟ್ರೆಕ್ ಮಾಡೋಣ ಅಂತ ಹೇಳಿ ಸಾವಂದುರ್ಗಕ್ಕೆ ಬಂದಿದ್ದೀನಿ। ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡು ಬಂದಿದ್ದೀನಿ। ಹಿಂದೆಗಡೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಲ್ವಾ, ತುಂಬಾನೇ ಚೆನ್ನಾಗಿದೆ। ಬೆಳಗ್ಗೆ ಸುಮಾರು 6:45ಗೆ ಮನೆಯಿಂದ ಹೊರಟು ದಾರಿಲೇ ತಿಂಡಿ ತಿಂದು ಇವಾಗ ಸಮಯ 9:30 ಆಗಿದೆ। ಇವಾಗ ಇಲ್ಲಿ ಬಂದಿದ್ದೀವಿ। ಸಾಕಷ್ಟು ಜನ ಬಂದಿದ್ದಾರೆ, ಭಾನುವಾರ ಅಲ್ವಾ, ರಶ್ಶು ಇದೆ। ಸೊ ಸಾವಂದುರ್ಗಕ್ಕೆ ಟ್ರೆಕ್ಕಿಂಗು ಶುರುವಾಗ್ತಾ ಇದೆ, ನಿಮಗೂ ಕೂಡ ತೋರಿಸ್ತಾ ಹೋಗ್ತೀನಿ। ಎಷ್ಟು ಸುಂದರವಾಗಿದೆ ನಿಮಗೂ ಕೂಡ ಗೊತ್ತಾಗ್ತಾ ಹೋಗುತ್ತೆ। ಧನ್ವಿ ಕೂಡ ಬಂದಿದ್ದಾಳೆ ಇಲ್ಲಿ। ಸೊ ಸಾವಂದುರ್ಗ ಟ್ರೆಕ್ಕಿಂಗ್ನ ಶುರು ಮಾಡ್ತಾ ಬನ್ನಿ, ನೋಡ್ತಾ ಹೋಗೋಣ ಏನೇನಿದೆ, ಏನೆಲ್ಲ ಪ್ರಕೃತಿ ಸೌಂದರ್ಯ ನಿಮಗೆ ತೋರ್ಸೋಕ್ಕಾಗತ್ತೆ ಎಲ್ಲದನ್ನು ಹೇಳ್ತಾ ಹೋಗ್ತೀನಿ। ಇಲ್ಲಿಗೆ ನಾವು ಅಂದರೆ ಹೇಗೆ ಬರಬೇಕು ಅಂತ ನೀವೇನಾರು ಕೇಳೋದಾದರೆ, ನಾವಿಲ್ಲಿ ಕಾರ್ನಲ್ಲಿ ಎಲ್ಲರೂ ಒಬ್ರೊಬ್ರ ಜೊತೆ ಮಾಡ್ಕೊಂಡು ಬಂದಿರೋದು। ಅದೊಂದೇ ಮಾರ್ಗ ಅಂತ ಕೂಡ ಅನ್ಕೋತೀನಿ ನಾನು, ಯಾಕೆಂದರೆ ಯಾವುದೇ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಾಣಿಸ್ತಿಲ್ಲ। ಬಂದರೆ ಇದು ತುಮಕೂರಿಗೆ ಹೋಗೋ ರೋಡಲ್ಲಿ ಸಿಗೋವಂಥದ್ದು। ಇನ್ನೂ ಡೀಟೇಲಾಗಿ ಇನ್ಫಾರ್ಮೇಷನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಹೋಗ್ತಾ ಹೋಗ್ತಾ। ಹಾಗೆಯೇ ಟ್ರೆಕ್ಕಿಂಗ್ ಕೂಡ ಶುರು ಮಾಡ್ತಾಯಿದ್ವಿ, ಬನ್ನಿ ಶುರು ಮಾಡ್ತಾ ಹೋಗೋಣ। ಎಷ್ಟು ಕಷ್ಟ ಇತ್ತು, ಎಷ್ಟು ಸುಖವಾಗಿತ್ತು, ಹೇಗಿತ್ತು ಎಲ್ಲದೂ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ। ಇವಾಗ ಸಮಯ 10 ಗಂಟೆ ಆಗಿದೆ, ಇವಾಗ 10ಕ್ಕೆ ಶುರು ಮಾಡಿದ್ದೀವಿ। ಎಲ್ಲಿಗೆ ಹೋಗಬೇಕು ಅನ್ನೋದು ನಿಮಗಾಗಲೇ ತೋರಿಸಿದ್ದೀನಿ, ಆ ತುಟ್ಟು ತುದಿಗೆ ಹೋಗಬೇಕು। ನೋಡೋಣ ಎಷ್ಟು ಸಮಯ ತೊಗೋತೀವಿ, ಹೇಗೆ ಹೋಗ್ತೀವಿ, ಹೋಗ್ತಾ ಹೋಗ್ತಾ ಯಾವ್ಯಾವ ಹೈಟಲ್ಲಿ ಏನೇನು ವ್ಯೂಸ್ ಸಿಗ್ತಾ ಹೋಗುತ್ತೆ ಅಂತ। अर्ध दारियಷ್ಟು ಬಂದ ಇದೆ, ಇನ್ನು ಅರ್ಧ ದಾರಿ ಹೋಗಬೇಕು. ಕಾಣಿಸ್ತಿದೆ ಅಲ್ಲ ನಮಗೆ ಹೋಗಬೇಕಾಗಿರೋದು ಅಲ್ಲಿಗೆನೆ. ಇವಾಗ ಸಮಯ ಎಷ್ಟೊತ್ತಾಗಿದೆ ಅಂದರೆ 11 ಗಂಟೆ ಆಗಿದೆ, 11 ಗಂಟೆ 20 ನಿಮಿಷ ಆಗಿದೆ. ನೋಡೋಣ, 9-10 ಗಂಟೆಗೆ ಶುರು ಮಾಡಿದ್ದು 11 ಗಂಟೆ 20 ನಿಮಿಷಕ್ಕೆ ಅರ್ಧದಷ್ಟು ಕವರ್ ಆಗಿದೆ. ಅಲ್ಲಿಗೆ ಸ್ವಲ್ಪ ಹೊತ್ತಿಗೆ ಎಷ್ಟು ಸಮಯ ಆಗಿದೆ? ಅಲ್ಲಿಗೆ ಹೋಗಬೇಕು, ಇನ್ನೊಂದು 20% ಮಿಕ್ಕಿದೆಯಾ ನೋಡೋಣ. ಇವಾಗ 12 ಗಂಟೆ ಆಗಿದೆ, 10 ಗಂಟೆಗೆ ಶುರು ಮಾಡಿದ್ದು. ಸೊ 2 ಅವರ್ಸಿಗೆ ಇಲ್ಲಿ ಬಂದಿದ್ದೀವಿ. ಇದು ಮೋಸ್ಟ್ಲಿ ದೇವಸ್ಥಾನ ಆಗಿತ್ತು ಅಂತ ಅನ್ಕೋತೀನಿ, ಈಗೆಲ್ಲ ಹಾಳು ಬಿದ್ದೋಗಿದೆ. ಇಲ್ಲೊಂದು ಕಲ್ಯಾಣಿ ಥರ ಇದೆ. ಇಲ್ಲಿಂದ ಹಿಂದ್ಗಡೆ ವ್ಯೂ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವೆದರು ತುಂಬ ಚೆನ್ನಾಗಿದೆ. ಇಲ್ಲಿ ಗಾಳಿ ಬೇಕಾದಷ್ಟಿದೆ, ತಣ್ಣ ಗಾಳಿ ಬೀಸ್ತಾ ಇದೆ, ಶೆಕೆ ಅಂತೂ ಆಗ್ತಿಲ್ಲ, ಬೆವರು ಬರ್ತಿಲ್ಲ. ವೆದರ್ ತುಂಬಾ ಚೆನ್ನಾಗಿದೆ, ವ್ಯೂ ಅಂತೂ ತುಂಬ 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 ಚೆನ್ನಾಗಿದೆ ಸಾವಂದುರ್ಗದ್ದು. ಅಲ್ಲಿಗೆ ಹೋಗ್ಬೇಕು ನಾವು. ಕಾಣಿಸ್ತಿದೆ ಅಲ್ಲ ಅಲ್ಲೊಂದು ಮಂಟಪ ಇರೋದು, ಅಲ್ಲಿಗೆ ತಲುಪಿದ್ರೆ ಮುಗಿಯುತ್ತೆ. ಅಲ್ಲಿಗೆ ಬನ್ನಿ ಹೋಗೋಣ. ಕಡೆದಾಗಿ ಗುಜಾರ್ಕ್ ಬಂದಿದ್ದೀವಿ. ಬಸ್ಸನ್ನು ನೋಡ್ತಾ ಇದ್ದೀರಾ. ಸುಮಾರು 10 ಗಂಟೆಗೆ ಶುರು ಮಾಡಿದ್ದು, ಇವಾಗ ಸಮಯ 12:30 ಆಗಿದೆ. ಅಂತೂ ಸಕ್ಸಸ್ಫುಲ್ ಆಗಿ ಮೇಲೆ ಬಂದ್ವಿ, ಎಲ್ಲರೂ ಮೇಲೆ ಬಂದಿದ್ದಾಯಿತು. ಈಗ ಊಟ ಮಾಡಿಬಿಟ್ಟು ಇಲ್ಲಿ ವ್ಯೂ ಎಲ್ಲ ಎಂಜಾಯ್ ಮಾಡಿ ಮತ್ತೆ ಕೆಳಗೆ ಇಳಿದ್ವಿ. ಮತ್ತೆ ನಿಮ್ಮ ಹತ್ರ ಮೇಲಿಂದ ಇಳಿದು ಕೆಳಗೆ ಬಂದ್ವಿ. 1:30, 1:45, 2 ಗಂಟೆ ಹಾಗೆ ಊಟ ಮುಗಿಸಿ ಇಳಿಯೋಕ್ಕೆ ಶುರು ಮಾಡಿದ್ಮೇಲೆ 3:30 ಹಾಗೆ ಕೆಳಗೆ ಬಂದ್ವಿ. ಇಲ್ಲಿ ಎಳ್ನೀರು ಇದೆಯಲ್ಲ, ಎಳ್ನೀರು ಕುಡಿದ್ವಿ. ಇಲ್ಲಿ ಕೂತ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಚೆನ್ನಾಗಿತ್ತು ಇವತ್ತು ಟ್ರೆಕ್ಕಿಂಗು. ಒಳ್ಳೆ ಎಕ್ಸ್ಪೀರಿಯೆನ್ಸು. ಸಾವಂದುರ್ಗ ಅಂದರೆ ಕಲ್ಲಿನ ಬೆಟ್ಟ ಹತ್ತೋದು ಕಷ್ಟ ಒಪ್ಕೋತೀನಿ, ಆದರೆ ಒಳ್ಳೆ ಗ್ರಿಪ್ ಇರೋ ಶೂಸನ್ನ ಹಾಕ್ಕೊಂಡು ಖಂಡಿತ ಬನ್ನಿ. ಸುಮ್ಮನೆ ವಾಕಿಂಗಿಗೆ ಬಳಸೋವಂಥ ಶೂಸು ಅಥವಾ ಸ್ಪೋರ್ಟ್ಸ್ ಶೂಸನ್ನ ಹಾಕ್ಕೊಂಡು ಬರಬೇಡಿ. ಸರಿಯಾಗಿ ರಬ್ಬರ್ ಗ್ರಿಪ್ ಇರೋವಂಥ ಶೂಸನ್ನು ಹಾಕೊಂಬನ್ನಿ. ಹಾಕೊಂಬಂದರೆ ನಿಮಗೆ ಖಂಡಿತ ಹತ್ತೋದಕ್ಕೆ ಭಯನೂ ಆಗೋಲ್ಲ, ಯಾಕೆಂದರೆ ಕಾಲು ಜಾರೋದಿಲ್ಲ. ಸ್ಪೋರ್ಟ್ಸ್ ಶೂ ಈ ಥರದ್ದೆಲ್ಲ ಹಾಕೊಂಬಂದಾಗ ಏನಾಗುತ್ತೆ, ಕಾಲು ಜಾರಕ್ಕೆ ಶುರುವಾಗುತ್ತೆ, ಹತ್ತೋದಕ್ಕೆ ಭಯ ಆಗುತ್ತೆ, ಎಲ್ಲಿ ಬೀಳ್ತೀವೋ ಅಂಥೇಳಿ. ಒಳ್ಳೆ ಗ್ರಿಪ್ ಇರೋ ಶೂಸು ಹಾಕ್ಕೊಂಡು ಬಂದರೆ ಹತ್ತೋದಕ್ಕೆ ಏನೂ ಕಷ್ಟ ಇಲ್ಲ, ಆರಾಮಾಗಿ ಹತ್ಬೋದು. ಗ್ರೂಪ್ ಚೆನ್ನಾಗಿರಬೇಕು, ಒಬ್ರಿಗೊಬ್ರು ಸಹಕಾರ ಕೊಡೋ ಹಾಗೆ. ನಮ್ಮ ಗ್ರೂಪ್ ಅಂತೂ ತುಂಬ ಚೆನ್ನಾಗಿತ್ತು, ಎಲ್ಲರೂ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು. ನೀವು ನೋಡಿದ್ದೀರಾ, ಹತ್ತಿದ್ವಿ, ಇಳಿದ್ವಿ, ಊಟ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ಇವತ್ತಿನ ದಿವಸ ತುಂಬಾ ಚೆನ್ನಾಗಿ ಕಳೀತು. 2020ರ ಫಸ್ಟ್ ಟ್ರೆಕ್ಕಿಂಗು ಅಂತ ಹೇಳ್ಬೋದು. ನಿಮಗೆ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. 2020 ಸಾವಂದುರ್ಗದಿಂದ ಶುರುವಾಗಿದೆ. ಅಫ್ಕೋರ್ಸ್ 2019 ಬ್ರಹ್ಮತಾಲಲ್ಲಿ ಮುಗೀತು. 2020 ಸಾವಂದುರ್ಗದಲ್ಲಿ ಶುರುವಾಗಿದೆ. ಇನ್ನು ಎಷ್ಟು ಟ್ರೆಕ್ಕಿಂಗು, ಎಷ್ಟು ಬೆಟ್ಟಗಳು, ಎಷ್ಟು ಹತ್ತಿಳಿಯೋ ಪ್ರಯತ್ನನೋ, ಎಷ್ಟು ಏನಂತಾರೆ ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ನು ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ. ನಿಮಗೆ ಟ್ರೆಕ್ಕಿಂಗ್ ಬಗ್ಗೆ ಅಂತ ಇಂಟ್ರೆಸ್ಟ್ ಇಲ್ಲ ಅಂದರೆ ಇಂಟ್ರೆಸ್ಟ್ ಇರೋ ಜೊತೆ ಶೇರ್ ಮಾಡ್ಕೊಳ್ಳಿ. ಸರಿ, ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸುಸ್ತಾಗಿ ಹೋಗಿದೆ, ಸ್ವಲ್ಪ ತಲೆನೂ ನೋಡ್ತಾ ಇದೆ, ಬಟ್ ಇನ್ನೇನು ಕಾರಲ್ಲಿ ಹೋಗಿ ಮಲ್ಕೊಂಡು ಆರಾಮಾಗಿ ಮನೆಗೆ ಹೋಗೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ, ಹೋಗಿ ಬರ್ತೀನಿ. ಧನ್ಯವಾದಗಳು.